ಸ್ವಾಮೀಜಿ, ನನಗೆ ಆಗಾಗ ಬಲಗೈ ಜೋಮು ಹಿಡಿಯುತ್ತೆ. ಜೋಮು ಹಿಡಿದಾಗ ಕೈಯನ್ನ ಎತ್ತೋಕೆ ಆಗಲ್ಲ. ನನ್ನ ಈ ಸಮಸ್ಯೆಗೆ ಯೋಗದಲ್ಲಿ ಪರಿಹಾರ ಸಿಗುತ್ತಾ? ಬಲಗೈ ಜೋಮು ಹಿಡಿಯುವಂತಹದ್ದು, ಕೈ ಎತ್ತರೆ ಸಾಕು ವಿಪರೀತವಾಗಿ ನೋವು ಬರ್ತದೆ. ಯಾಕೆ ಹೀಗಾಗ್ತದೆ ಅಂತಂದರೆ, ಒಂದನ್ನು ನಾವು ಸ್ಪಷ್ಟ ತಿಳ್ಕೋಬೇಕು. ಇಲ್ಲಿ ನಿಮ್ಮ ಬಲಗೈಯಲ್ಲಿ ಭುಜದಿಂದ ಮುಂಗೈ ಬೆಳತನ ರಕ್ತ ಪರಿಚಲನೆ ಕೊರತೆ ಇದೆ. ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ. ಒಂದೇ ಕಡೆ ಒಂದು ಗಂಟೆ ಕುತ್ಕೊಂಡ್ರೆ ಏನಾಗುತ್ತೆ, ರಕ್ತ ಪರಿಚಲನೆ ಆಗಲ್ಲ. ಆವಾಗ ಕಾಲುಗಳು ಜೋಮ್ ಬರ್ತವೆ, ಭುಜಗಳು ಜೋಮ್ ಬರ್ತದೆ, ಕೈಗಳು ಜೋಮ್ ಬರ್ತದೆ. ಕೆಲವರು ಬರೆಯೋಕ್ಕಾಗಲ್ಲ, ನೀವು ರಾತ್ರಿ ಮಲಗಿರ್ತೀರಿ, ಬೆಳಗ್ಗೆ ಎದ್ದ ತಕ್ಷಣ ಕೈ ಇದೆಯೋ ಇಲ್ಲೋ ಗೊತ್ತಾಗಲ್ಲ, ಅಷ್ಟೊಂದು ಹ್ಯಾವಿ ಆಗಿಬಿಡ್ತದೆ. ಯಾವಾಗ ಶಕ್ತಿ ಹರಿಯೋದಿಲ್ಲ ಆವಾಗ ಕಾಯ ಗಟ್ಟಿ ಆಗ್ತದೆ. ಕಾಯ ಈ ಶರೀರ ಏನಾಗುತ್ತೆ, ಅತಿ ಹಾಗೆ ಹ್ಯಾವಿನೆಸ್ ಬರ್ತದೆ. ಇದಕ್ಕೇನು ಮಾಡಬೇಕು, ಈ ಬಲಗೈ ಅಂತಂದರೆ ನೀವು ಬರೀ ಬಲಗೈ ಟ್ರೀಟ್ಮೆಂಟ್ ಮಾಡೋದಾಗಲ್ಲ, ನೀವು ಎಡ ಮೆದುಳನ್ನು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ಹೆಚ್ಚು ಪ್ರಾಣ ಹೋಗ್ಬೇಕು, ಯಾಕಂದರೆ ಎಡ ಮೆದುಳು ನಮ್ಮ ಬಲಗೈಯನ್ನು ಕಂಟ್ರೋಲ್ ಮಾಡ್ತದೆ. ಅದಕ್ಕೆ ನೀವು ಪ್ಯಾರಲೈಸ್ ಆದವ್ರು ನೋಡಿ, ಒಂದು ಕಡೆಗೆ ಪ್ಯಾರಲೈಸ್ ಆಗತ್ತೆ ಒಂದು ಸೈಡ್, ಯಾಕಂದರೆ ಅಪೋಸಿಟ್ ನೀವು ಬ್ಲಡ್ ಸರ್ಕ್ಯುಲೇಷನ್ಸ್ ಕಡಿಮೆ ಆಗಿರ್ತದೆ. ಅಕಸ್ಮಾತ್ ನಿಮ್ಮ ಎಡ ಮೆದುಳಿಗೆ ತೊಂದರೆ ಆಯಿತು ಅಂತಂದರೆ ಅದು ನಿಮ್ಮ ದೇಹದ ಬಲ ಭಾಗವನ್ನು ತೊಂದರೆ ಮಾಡ್ತದೆ. ನಿಮ್ಮ ಬಲ ಮೆದುಳಿಗೆ ತೊಂದರೆ ಆಯಿತು ಅಂತಂದರೆ ನಿಮ್ಮ ದೇಹದ ಎಡ ಭಾಗವನ್ನು ತೊಂದರೆ ಮಾಡ್ತದೆ. ಅದಕ್ಕೆ ಈ ರೀತಿ ಆದಾಗ ನೀವೇನು ಮಾಡಬೇಕು, ಈ ಬಲಗೈ ಈ ಥರ ಆದಾಗ ಏನು ಮಾಡಬೇಕು, ಆ ಸಂದರ್ಭ ಬಂದಾಗ ಈ ರೀತಿ ನೀವು ಮಾಡಬೇಕು. ಬಲಭುಜ ಇದು ಮುಂಗೈ, ಆಮೇಲೆ ಈ ರೀತಿ ಜೋಮ್ ಆದಾಗ ಹೇಳ್ತಾ ಇರೋದು ನಾನು, ಈ ರೀತಿ ಸ್ವಲ್ಪ ನೀವು ಮಾಡ್ತಾ ಹೋಗ್ಬೇಕು. ಆಮೇಲೆ ಅದಾದಮೇಲೆ ಎರಡು ಕಡೆ ಮಾಡ್ತಾ ಹೋಗಿ, ಬರೀ ಒಂದೇ ಕಡೆ ಮಾಡಿದ್ರೆ ಒಳ್ಳೇದಲ್ಲ. ಅದಾದಮೇಲೆ ಎಲ್ಲಿ ನಿಮಗೆ ನೋವು ಅನಿಸದಲ್ಲಿ ಆಳವಾಗಿ ಮನಸ್ಸನ್ನು ತೆಗೆದುಕೊಂಡು ಬಂದು ಉಚ್ಛ್ವಾಸ ನಿಚ್ಛ್ವಾಸ ಮಾಡಿ.